ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಅಕ್ಷರದಲ್ಲಿ ಪ್ರಿಂಟ್ ಆಗಿರುವಂತಹ ಟೀ ಶರ್ಟ್ಸ್ಗಳನ್ನು ಯಾವ ರೀತಿ ಆರ್ಡರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು, ಗಂಧದ ಗುಡಿ ಇರ್ಬೋದು, ರಾಯಲ್ ಕರ್ನಾಟಕ, ಹಾಗೆ ಗೆಳೆಯರು, ಹೀಗೆ ಹಲವಾರು ರೀತಿಯ ಕನ್ನಡದಲ್ಲಿ ಪ್ರಿಂಟ್ ಆಗಿ ಅಂದರೆ ಕನ್ನಡ ಅಕ್ಷರದಲ್ಲಿ ಪ್ರಿಂಟ್ ಆಗಿರುವಂಥ ಟೀ ಶರ್ಟ್ಸ್ಗಳನ್ನು ಈ ಒಂದು ವೆಬ್ಸೈಟಲ್ಲಿ ಆರ್ಡರನ್ನು ಮಾಡ್ಕೋಬೋದು. ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋನ ನೀವು ಮೊದಲೇ ಪಡ್ಕೊಳ್ಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಸ್ಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ಸ್ನಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ. ಮೊದಲಿಗೆ ನೀವು ಬೆಂಕಿ ಸ್ಟೋರ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟ್ ಲಿಂಕನ್ನು ನೀಡಿರ್ತೇನೆ. ಆ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ತೀರಾ. ವೆಬ್ಸೈಟ್ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಲವಾರು ರೀತಿಯ ಕನ್ನಡ ಪ್ರಿಂಟಲ್ಲಿ ಆಗಿರುವಂಥ ಟೀ ಶರ್ಟ್ಸ್ಗಳು. ಸೊ ಹಾಗೆಯೇ ಇಲ್ಲಿ ನೀವು ಬೇರೆ ಬೇರೆ ವೆರೈಟಿ ಟೀ ಶರ್ಟ್ಸ್ಗಳು ಕೂಡ ನೋಡ್ಕೋಬೋದು. ಇಲ್ಲಿ ಮೇಲ್ಗಡೆ ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಇಲ್ಲಿ ಆಲ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾದ ರೀತಿಯ ಟೀ ಶರ್ಟ್ಸ್ಗಳು ಸಿಗುತ್ತೆ. ಹಾಗೆಯೇ ಕಪಲ್ ಟೀ ಶರ್ಟ್ಸ್ ಕೂಡ ಇದೆ, ಕಿಡ್ಸ್ ಇದೆ, ಹಾಗೆ ಮೂವಿ ಟೀ ಶರ್ಟ್ ಕೂಡ ಇದೆ. ಮೂವಿ ಟೀ ಶರ್ಟ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು, ಶಂಕರ್ನ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಹೀರೋ ಟೀ ಶರ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಅವರ ಫೋಟೋ ಪ್ರಿಂಟ್ ಆಗಿರುತ್ತೆ ಈ ಒಂದು ಟೀ ಶರ್ಟ್ಸ್ ಮೇಲೆ, ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಈಗ ಪುನೀತ್ ರಾಜ್ಕುಮಾರ್ ಒಂದು ಟೀ ಶರ್ಟ್ ನಾನು ಯಾವ ರೀತಿ ಆರ್ಡರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ. ಸೊ ಮೊದಲಿಗೆ ಟೀ ಶರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಬೇಕಾದ ಒಂದು ಟೀ ಶರ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಟೀ ಶರ್ಟ್ ಕ್ಲಿಕ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮಗೆ ಬೇಕಾದ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಸೈಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಸೈಜ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಬಾ ಈಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೀವು ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರ್ನ ಹಾಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಶಿಪ್ಪಿಂಗ್ ಅಡ್ರೆಸ್ ಕೂಡ ಫಿಲ್ ಮಾಡ್ಕೋಬೇಕು. ಪೂರ್ತಿಯಾಗಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಹಾಗೆ ಕಂಪನಿ ಅಡ್ರೆಸ್ ಎಲ್ಲಾನು ಕೂಡ ಇಲ್ಲಿ ಫಿಲ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಒಂದು ಡಿಲೆವರಿ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಅಡ್ರೆಸ್ ಎಲ್ಲ ಫಿಲ್ ಆದಮೇಲೆ ಇಲ್ಲಿ ಸೇವ್ ದಿ ಇನ್ಫಾರ್ಮೇಷನ್, ಹಾಗೆಯೇ ಟೆಕ್ಸ್ಟ್ ಮೀ ದಿ ನ್ಯೂಸ್ ಆಫರ್ಸ್ ಅಂತ ಫಿಲ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಿಮಗೆ ಆಫರ್ಸ್ಗಳು ಬಂದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಡೈರೆಕ್ಟಾಗಿ. ಸೊ ಆನಂತರ ಇಲ್ಲಿ ಕಂಟಿನ್ಯೂ ಶಿಪ್ಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಫಿಲ್ ಆದಮೇಲೆ. ಸೊ ಆನಂತರಲ್ಲಿ ನೀವು ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಶಿಪ್ಪಿಂಗ್ ಮೆಥಡ್ ಅಂತಂದರೆ ಸ್ಟ್ಯಾಂಡರ್ಡ್ ಶಿಪ್ಪಿಂಗು, ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿ. ಸೊ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಮಾಡ್ಕೊಳ್ಳಿ. ಸೊ ನಾನು ಕ್ಯಾಶ್ ಆನ್ ಡೆಲಿವರಿನ ಕ್ಲಿಕ್ ಮಾಡಿ ಕಂಟಿನ್ಯೂ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಇಲ್ಲಿ ಶಿಪ್ಪಿಂಗ್ ಮೆಥಡ್ ಕೂಡ ಕಂಪ್ಲೀಟ್ ಆಯಿತು. ಈಗ ಲಾಸ್ಟಲ್ಲಿ ಇರೋದು ಪೇಮೆಂಟ್ ಮೆಥಡು. ಪೇಮೆಂಟ್ ಮೆಥಡಲ್ಲಿ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆ. ಇಲ್ಲಿ ಸೇಮ್ ಆ್ಯಸ್ ಅ ಶಿಪ್ಪಿಂಗ್ ಅಡ್ರೆಸ್, ಹಾಗೆಯೇ ಯೂಸರ್ ಡಿಫ್ರೆಂಟ್ ಬಿಲ್ಲಿಂಗ್ ಅಡ್ರೆಸ್ ಅಂತ. ಇಲ್ಲಿ ಮೊದಲನೇದು ಸೇಮ್ ಆ್ಯಸ್ ಅ ಶಿಪ್ಪಿಂಗ್ ಅಡ್ರೆಸ್, ಅಂದರೆ ನೀವು ಈಗಾಗಲೇ ಅಡ್ರೆಸ್ ನೀಡಿರ್ತೀರ, ಆ ಒಂದು ಅಡ್ರೆಸ್ಗೆ ಈ ಒಂದು ಪ್ರಾಡಕ್ಟ್ ಬಂದು ತಲುಪುತ್ತೆ ಅಂದರೆ ನಿಮ್ಮ ಮನೆಗೆ. ಒಂದು ವೇಳೆ ನೀವು ಬೇರೆಯೊಬ್ಬರಿಗೆ ಈ ಒಂದು ಪ್ರಾಡಕ್ಟನ್ನು ಗಿಫ್ಟ್ ಮಾಡಬೇಕಂತಿದ್ರೆ ಇಲ್ಲಿ ಯೂಸರ್ ಡಿಫ್ರೆಂಟ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅವರ ಅಡ್ರೆಸ್, ಹಾಗೆ ಅವರ ನೇಮು, ಪಿನ್ ಕೋಡು ಎಲ್ಲನೂ ಕೂಡ ಫಿಲ್ ಮಾಡ್ಕೋಬೇಕಾಗುತ್ತೆ. ಫಿಲ್ ಮಾಡಿ ಕಂಪ್ಲೀಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಸೇಮ್ ಅಡ್ರೆಸ್, ಅಂದರೆ ನಾನು ನನಗೆ ಈ ಒಂದು ಪ್ರಾಡಕ್ಟನ್ನು ಡೆಲಿವರಿ ಮಾಡ್ಕೋಬೇಕು. ಸೊ ನಾನು ಸೇಮ್ ಶಿಪ್ಪಿಂಗ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಇವಾಗ ನನ್ನದು ಆರ್ಡರ್ ಸಕ್ಸಸ್ಫುಲ್ ಆಗಿದೆ. ಸೊ ಇಲ್ಲಿ ನೀವು ಇಮೇಲಲ್ಲಿ ಕೂಡ ಈ ಒಂದು ಆರ್ಡರ್ ಕಂಪ್ಲೀಟ್ ಆಗಿರೋ ಮೆಸೇಜನ್ನು ಪಡ್ಕೋಬೋದು. ಹಾಗೆಯೇ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜಲ್ಲೂ ಕೂಡ ಆರ್ಡರ್ ಕಂಪ್ಲೀಟ್ ಆಗಿರೋ ಮೆಸೇಜ್ ಬಂದಿರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಬೇಕಾಗಿರುವಂಥ ಕನ್ನಡ ಪ್ರಿಂಟಲ್ಲಿ ಇರುವಂಥ ಒಂದು ಟೀ ಶರ್ಟ್ಗಳನ್ನು ಈಸಿಯಾಗಿ ಆರ್ಡರನ್ನು ಮಾಡ್ಕೋಬೋದು. ಇಲ್ಲಿ ಪ್ರತಿಯೊಂದು ವೆರೈಟಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಬೇಕಾಗಿರೋ ಒಂದು ಟೀ ಶರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಬೇಕಾಗಿರೋ ವೆರೈಟಿಯಲ್ಲಿ ಟೀ ಶರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ಆರ್ಡರನ್ನು ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಹಾಗೆ ಟ್ರಿಕ್ಸ್ ವೀಡಿಯೋ ಅಥವಾ ಅಪ್ಲಿಕೇಶನ್ ರಿಲೇಟೆಡ್ ವೀಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವೀಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.